ಪ್ರತಿಯೊಬ್ಬರ ಕರ್ತವ್ಯ. ಸ್ಪೇನ್ ಅಂತ ಒಂದು ರಾಷ್ಟ್ರ, ಯುರೋಪ್ ಕಂಟ್ರಿ, ಅಲ್ಲಿ ಚಿಕ್ಕ ರಾಷ್ಟ್ರ ಆದ್ರೂ ಫಿಸಿಕಲಿ ಕಾಲಿಲ್ದಿರ್ತಕ್ಕಂಥ ಹ್ಯಾಂಡಿಕ್ಯಾಪ್ಸ್ಗಳು ತುಂಬ ಇದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ, ಅವ್ರು ಒಂದೊಂದು ಬೀದಿನಲ್ಲಿ ಒಂದೊಂದು ವೀಲ್ ಚೇರ್ ಇಟ್ಟಿದ್ದಾರೆ. ಮೇಡಮ್, ಎಲ್ಲ ಮಕ್ಕಳುಗಳದ್ದು ನೀವು ಇವ್ಯಾಲ್ಯೇಷನ್ ಸೀಟ್ ಕೊಡ್ತೀರಂದ್ರೆ ಯಾರ್ಯಾರು ಎಷ್ಟು ಎಷ್ಟು ಕಲ್ತಿದ್ದಾರೆ, ಗಣಿತದಲ್ಲಿ ಎಷ್ಟು, ಕನ್ನಡದಲ್ಲಿ ಎಷ್ಟು, ಇದ್ರಲ್ಲಿ ಎಷ್ಟು, ಇವರೆಲ್ಲ ಹಿಂಗ್ ಹೋಗ್ತಾ ಇದ್ರೆ ಇವರು ಪಾಪ ಕೆಳಗಿರೋರು. ಅವ್ರನ್ನ ಮತ್ತೆ ಅವ್ರ ಸಮಕ್ಕೆ ತರಬೇಕಾದ್ರೆ ಮತ್ತೆ ಅವರು ವಿಶೇಷ ಕ್ಲಾಸ್ಗಳನ್ನ ತಗೋಬೇಕಾಯ್ತು, ಮತ್ತೆ ಅವ್ರಿಗೆ ಯಾವ್ದ್ರಲ್ಲಿ ತೊಂದರೆ ಆಗ್ತಾ ಇದೆ ಕಂಡಿಡ್ಕೋಬೇಕಾಯ್ತು, ಅವ್ರಿಗೆಲ್ಲ ತರಬೇತಿ ಕೊಡ್ಬೇಕಾಯ್ತು. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಬರೀ ಸವಲತ್ತುಗಳು ಕೊಡೋದಲ್ಲ, ಅದು ಮಕ್ಕಳ ತಲೆಗೆ ಹೋಗ್ಬೇಕು, ಅದನ್ನ ಉಪಯೋಗಿಸ್ಬೇಕು ಅನ್ನೋ ಮನಸ್ಸು ಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಕರು ಸಾಕಷ್ಟು, ನಾವು ಅಧಿಕಾರ ಹೇಳಿದ್ರು ತಂತ್ರಜ್ಞಾನ, ನಮ್ಮಲ್ಲಿರ್ತಕ್ಕಂತಹ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಎಲ್ಲವನ್ನೂ ಕೂಡ ನಾವು ಇವ್ರುಗಳನ್ನ ಹೆಂಗೆ ಮುಂದೆ ತರಬಹುದು. ಬ್ಲೈಂಡ್ ಬುದ್ಧಿವಂತರಿಗಲ್ಲ, ಎಲ್ಲರನ್ನೂ ಒಳಗೊಳ್ಳುವಂತೆ ಎಲ್ಲರನ್ನೂ ಸೇರಿಸ್ಕೋಬೇಕು. ಹಿಂದುಳಿದವ್ರನ್ನ, ಮುಂದಿನ ಬುದ್ಧಿವಂತರನ್ನ, ವಿಕಲಚೇತನನ್ನ, ಹೆಣ್ಣು ಮಕ್ಕಳನ್ನ ಎಲ್ಲರನ್ನೂ ಸೇರಿಸ್ಕೊಂಡು ಸಮಾಜ ಒಟ್ಟಿಗೆ ಹೋಗ್ಬೇಕು. ಇದು ನಿಮ್ಮೊಬ್ಬರ ಹೊಣೆಯಲ್ಲ, ಇದ್ದು ಅಂತಲ್ಲ, ಹಕ್ಕು, ಮಕ್ಕಳ ಹಕ್ಕು ಮಕ್ಕಳು ಪಡ್ಕೊಂಡಿದ್ದಾರೆ. ಆದ್ರೆ ಅದನ್ನು ಉಪಯೋಗಿಸುವಲ್ಲಿ ಇದನ್ ಮಾಡೋದ್ರಲ್ಲಿ ನಿಮ್ಮ ನಿರಾಸೆ, ನಿಷ್ಕಾಳಜಿ ಖಂಡಿತ ಮಗುವಿನ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ತಾಯಿ ಮೊದಲೇ ಗುರುತಾನೆ ಮನೆಯಲ್ಲಿ. ಸೊ ನೀವು ಹೆಜ್ಜೆ ಹೆಜ್ಜೆ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಎಲ್ಲ ಕಡೆ ಈ ಸೌಲಭ್ಯಗಳನ್ನ ಕೊಡಿಸಲಿಕ್ಕೆ ಶೇಕಡ 5% ಅನುದಾನ ಕೂಡ ಸಿಗ್ತದೆ. ಅದರ ಸೌಲಭ್ಯವನ್ನ ಬಳಸ್ಕೊಳ್ಳಿ ಅಂತೇಳಿ ಹೇಳ್ತಾ ಅವರಿಗೆ ನಿಯಮಿತವಾಗಿ ಏನು ಮೆಡಿಕಲ್ ಚೆಕಪ್ ನಮ್ಮ ಇಲಾಖೆಯಿಂದ ಮಾಡ್ತೇವೆ, ಸೌಲಭ್ಯಗಳು ಸಿಗ್ತದೆ. ಹಾಗೆಯೇ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಸೌಲಭ್ಯಗಳ ಪಡ್ಕೊಳ್ಳಿ ಅಂತೇಳಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಮಂಜಯ್ಯ ಬಿಸಿ ಅಂತ ಬಿಟ್ಟು BIRT ವಿಶೇಷ ಅಗತ್ಯವುಳ್ಳ ಮಕ್ಕಳ ಸಂಪನ್ಮೂಲ ವ್ಯಕ್ತಿಯಾಗಿ ಶಿವಮೊಗ್ಗ BIRT ವರ್ಕ್ ಮಾಡ್ತಾ ಇದ್ದೀನಿ. ಇಂದು ಇವತ್ತು ನಾವು ವಿಶ್ವ ವಿಕಲಚೇತನ ದಿನಾಚರಣೆ ನಂಬಿಕೊಂಡಿದ್ವಿ. ಸುಮಾರು 400 ಮಕ್ಕಳು ಭಾಗವಹಿಸಿದರೆ, ಪೋಷಕರು ಭಾಗವಹಿಸಿದರೆ. ಇವರಿಗೆ ಕಪ್ಪೆ ಆಟ, ಬಾಂಬಿಂದ ಸಿಟಿ ಮತ್ತು ಹಲವಾರು ಆಟಗಳನ್ನು ಆಡಿಸ್ಬಿಟ್ಟು ಪ್ರಥಮ, ದ್ವಿತೀಯ, ತೃತೀಯ ಹಂತದ ಬಿಟ್ಟು 15 ಈವೆಂಟ್ ಆಟಗಳನ್ನು ನಡೆಸ್ತೀವಿ. ಪೋಷಕರುಗಳು ಆಟ ಆಡಿಸಿ ಅವರಿಗೆ ಪ್ರೈಜಸನ್ನು ಕೊಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ DDPI ಮತ್ತು BOS ಸಾಕಷ್ಟು ಮಾಹಿತಿಯನ್ನು, ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ನಮಗೆಲ್ಲ ಇದು ಯಾವುದೇ ಅನುದಾನ ಮಾಡಿದರೆ ಅವರಿಗೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಇದಕ್ಕೆ 400-500 ಮಕ್ಕಳುಗಳಿಗೆ ಊಟದ ವ್ಯವಸ್ಥೆಯನ್ನು ಸಿದ್ಧಾಶ್ರಮದ ಖಂಡೇರಾಯನಹಳ್ಳಿ ಇವರು, ಅವರ ಭಕ್ತಾದಿಗಳು ವಾಲಂಟ್ರಿಯಾಗಿ ಸಿದ್ಧಾರೂಢ ಸಿದ್ಧಾಶ್ರಮದ ಭಕ್ತಾದಿಗಳಿಗೆ ನಾನು ತುಂಬುರುದಿಯ ಊಟವನ್ನು ಕೊಡ್ತಿರ್ತಕ್ಕಂಥವರಿಗೆ ತುಂಬುರುದಿಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹತ್ತಿರ ಕೊಡ್ತಾರೆ ಬೇರೆ ಹೋಗ್ಬಿಟ್ಟು ಅಂಕಲ್ ಅದು.
ಫೋಟೋ ಹಾಕಿ ಸರ್ ಆಮೇಲೆ ನಂಬರ್ ಉಂಟಲ್ಲ ನಮಸ್ಕಾರ, ನನ್ನ ಹೆಸರು ಮಂಜು ಅಂತ. ಈ ದಿನ ವಿಶೇಷ ಚೇತನರ ದಿನದ ಶುಭಾಶಯಗಳು. ಈ ಶಿಕ್ಷಣ ಇಲಾಖೆಯವರು ಈ ದಿನ ವಿಶೇಷ ಚೇತನ ಮಕ್ಕಳಿಗೆ ಈ ಥರ ಆಟೋಟದ ಸ್ಪರ್ಧೆ ಇಟ್ಟಿದ್ದಾರೆ. ಮಕ್ಕಳಿಗೆ ಒಂದು ಥರ ಒಳ್ಳೆಯ ರೀತಿ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನವ್ರಿಗೂ ಧನ್ಯವಾದಗಳು.